ವಿರಾಮದ ನಂತರ ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ಜಯರಾಮ್ ಕರೆ ಮಾಡಿದರೆ ಪೀಣ್ಯಾಯಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ನಮ್ಮ ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್. ಓಕೆ, ಅವ್ರ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ತಿಳಿಸಿ. ಪ್ರಮೋದ್ ಗೌಡ ಅಂತ. 2692. ಸಮಯ? ಸಮಯ ರಾತ್ರಿ 1:10 ಮೇಡಮ್. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ಸರಿ ಮೇಡಮ್. ನಮಸ್ತೆ ಪಾ. ನಮಸ್ತೆ ಗುರುಜಿ. ಮಗ ಏನ್ ಕೆಲ್ಸದಲ್ಲಿ ಇದಾರೆ? ಕೆಲಸಕ್ಕೆ ಇನ್ನು ಹೋಗ್ತಾ ಇದ್ದಾನೆ. ಯಾವ್ದೋ ಅಂತ ಲಿಮಿಟೆಡ್ ಅಲ್ಲ, ಬಿ ಇ ಮಾಡ್ಕೊಂಡಿದ್ದಾರೆ. ಅವ್ರ ಮದುವೆ ಬಗ್ಗೆ ಯಾವಾಗ ಅಂತ ಕೇಳ್ಬೇಕಾಯ್ತದ ಸರ್. ಸೋಮವಾರ ರಾತ್ರಿ ಬೆಳಗಾದ್ರೆ ಮಂಗಳವಾರ ಬೀಳುತ್ತೆ. ಹೌದು ಹೌದು ಹೌದು. ಆ ದಿನ ಮೃಗಶಿರ ನಕ್ಷತ್ರ ವರ್ಣ್ಯಪಾದ ವೃಷಭ ರಾಶಿಯಲ್ಲಿ ಜನನ ಆಗಿರುವಂಥದ್ದು. ಮದುವೆ ವಿಚಾರದಲ್ಲಿ ಈಗಾಗಲೇ ಗುರುಬಲ ಬಂದಿದೆ. ಸಾಮಾನ್ಯವಾಗಿ ಗುರುಬಲ ಬಂದಾಗ ಮದುವೆ ವಿಚಾರಕ್ಕೆ ಪ್ರಯತ್ನ ಮಾಡಿದ್ರೆ ಅನುಕೂಲ ಉಂಟಾಗುತ್ತೆ ಅಂತ ಹೇಳುತ್ತೆ. ಆದರೆ ಇದರಲ್ಲಿ ನೀವು ಕೊಟ್ಟಿರುವಂಥ ಕುಂಡಲಿಯಲ್ಲಿ, ಡೇಟ್ ಆಫ್ ಬರ್ತಲ್ಲಿ ಕುಂಡಲಿಯಲ್ಲಿ ಏನು ಫಲ ಕೊಡುತ್ತೆ, ಯಾಕೆ ಲೇಟು, ಬೇಗ ಆಗುತ್ತಾ ಇಲ್ವೋ ಅನ್ನುವಂಥ ಲೆಕ್ಕಾಚಾರ ಇರುತ್ತೆ. ಇದರಲ್ಲಿ ಸಪ್ತಮ ಸ್ಥಾನದಲ್ಲಿ ಗುರು ಇದ್ದಾನೆ, ಸಪ್ತಮಾಧಿಪತಿ ಅಷ್ಟು ಫಲವನ್ನು ಕೊಡ್ತಾ ಇಲ್ಲ, ಬಲಹೀನನಾಗಿದ್ದಾನೆ. ಮತ್ತು ಅದರ ಜೊತೆಗೆ ರಾಹುಕೇತುಗಳು ನೀಚ ಸ್ಥಾನದಲ್ಲಿದ್ದಾನೆ. ಅಂದರೆ ಎಲ್ಲ ಗ್ರಹಗಳು ಬಂಧಿತವಾಗಿದ್ದು ಸಪ್ತಮ ಸ್ಥಾನದಲ್ಲಿ ಗುರು ಆಚೆ ಬಂದಿದ್ದಾನೆ. ಇದನ್ನು ನಾವು ಈ ಅಲ್ಪಕಾಲ ಸರ್ಪದೋಷ ಅಂತ ಹೇಳ್ತೀವಿ. ಅದು ಒಂದು ಆ ಹುಡುಗನಿಗೆ ಮದುವೆ ವಿಚಾರದಲ್ಲಿ ವಿಳಂಬ ಆಗುವಂಥ ಸಾಧ್ಯತೆ ಇರುತ್ತೆ. ಒಂದು ಯಾಕಂದರೆ ರಾಹುಕೇತುಗಳು ಉಚ್ಚ ಸ್ಥಾನದಲ್ಲಿದ್ದರೆ ಯೋಗ ಉಂಟು ಮಾಡ್ತಾನೆ, ನೀಚ ಸ್ಥಾನದಲ್ಲಿದ್ದರೆ ಅಶುಭ ಫಲ ಏನೂ ಅಷ್ಟು ಫಲಗಳನ್ನು ಕೊಡೋದಿಲ್ಲ. ಹಾಗಾಗಿ ಮದುವೆ ವಿಚಾರಕ್ಕೂ ಸಪ್ತಮಾಧಿಪತಿ ರಾಹುಕೇತುಗಳ ಬಂಧಿತವಾಗಿರುವುದರಿಂದ ವಿವಾಹದ ವಿಚಾರದಲ್ಲಿ ಬಹಳ ವಿಳಂಬ ಆಗಬಹುದು. ಅದಕ್ಕೆ ಹೆಚ್ಚಿನ ಮಟ್ಟಿಗೆ ಸುಬ್ರಹ್ಮಣ್ಯನ ಆರಾಧನೆ ಅಥವಾ ಲಕ್ಷ್ಮೀ ನರಸಿಂಹನ ಆರಾಧನೆ ರೂಢಿಯಲ್ಲಿ ಇಟ್ಕೋಬೇಕು. ಯಾವಾಗಲೂ ಸ್ವಾತಿ ನಕ್ಷತ್ರ ಬಂದರೆ ಹೋಗಿ ಒಂದು ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದ್ದರೆ ಒಂದು ಅರ್ಚನೆ, ಬೇಗ ಒಂದು ಮದುವೆ ವಿಚಾರದಲ್ಲಿ ಒಳ್ಳೆ ಕಡೆ ಒಂದು ಸಂಬಂಧ ಸಿಗಲಿ ಅಂತೇಳಿ ಒಂದು ಅರ್ಚನೆ ಮಾಡಿಸುವಂಥದ್ದು. ಸುಬ್ರಹ್ಮಣ್ಯ ದೇವಸ್ಥಾನ ಇದ್ದರೆ ಕನಿಷ್ಠ ಪಕ್ಷ ಒಂದು 3 ವರ್ಷಕ್ಕೂ 5 ವರ್ಷಕ್ಕೂ ಒಂದ್ಸತಿ ಆಶ್ಲೇಷ ಬಲಿ ಪೂಜೆ ಅಥವಾ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಒಂದು ಹಾಲಿನ ಅಭಿಷೇಕ ಮಾಡಿಸುವಂಥದ್ದು. ಇದನ್ನು ರೂಢಿಯಲ್ಲಿ ಇಟ್ಕೊಂಡ್ರೆ ಮದುವೆ ವಿಚಾರದಲ್ಲಿ ಅತಿ ಬೇಗನೆ ಇದೇ ವರ್ಷದಲ್ಲಿ 2023 ಮೇ ತನಕ ಗುರುಬಲ ಇರುತ್ತೆ. ಹಾಗಾಗಿ ಅಷ್ಟರೊಳಗಡೆ ಮದುವೆ ವಿಚಾರದಲ್ಲಿ ಅನುಕೂಲ ಆಗ್ಲಿಕ್ಕೆ ಸಾಧ್ಯ ಇರುತ್ತಪ್ಪ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಗುರುಜಿ. ನಾವು ಮಾತನಾಡ್ತಾ ಇದ್ವಿ ಈಗ ಮಕರ ರಾಶಿಯಿಂದ ಕುಂಭ ರಾಶಿಗೆ ಪ್ರವೇಶವನ್ನ ಮಾಡ್ತಾನೆ, ಯಾವ ರೀತಿ ಪ್ರಭಾವ ಬೀರುತ್ತೆ ಅಂತ. ಹೌದು, ಅದ್ರ ಬಗ್ಗೆ ಮತ್ತಷ್ಟು ಮಾತನಾಡೋಣ. ಒಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ ನೋಡೋಣ. ಹಾಸನದಿಂದ ಕರೆ ಮಾಡಿದರೆ ದೇವರಾಜು. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕು? ಮೇಡಮ್, ನಮ್ಮ ಮಿಸ್ಸಸ್ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಅವ್ರ ಹೆಸರು ಮತ್ತೆ ಹುಟ್ಟಿದ ದಿನಾಂಕ ತಿಳಿಸಿ, ಸ್ವಲ್ಪ ಗಟ್ಟಿಯಾಗಿ ಮಾತನಾಡ್ಬೇಕು, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ಮೇಡಮ್, ಹುಟ್ಟಿದ ದಿನಾಂಕ 1994. ಅವ್ರ ಹೆಸರು ಶ್ರುತಿ ಅಂತ ಮೇಡಮ್. ಓಕೆ, ಡೇಟ್ ಹೇಳಿ. ಡೇಟ್ ಏಪ್ರಿಲ್ 14 ಮೇಡಮ್. ಏಪ್ರಿಲ್ 14. ಹುಟ್ಟಿದ ಸಮಯ? ಸಮಯ ಗೊತ್ತಿಲ್ಲ ಮೇಡಮ್. ಓಕೆ, ಗುರುಜಿ ಅವರಿದ್ದಾರೆ, ಮಾತನಾಡಿ, ಪ್ರಶ್ನೆ ಏನಿದೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ, ದೇವರಾಜ ಅಂತ ಗುರುಜಿ. ಸಮಯ ಎಲ್ಲ ಸರಿಯಾಗಿ ಇಟ್ಕೊಂಡಿಲ್ಲ, ಅವಾಗ ಬರೆದಿಟ್ಟಿಲ್ಲ. ಏನ್ ಕೇಳ್ಬೇಕಾಯ್ತಮ್ಮ? ಗುರುಜಿ, ಹೆಂಗಸರು ಹಿಂಗೆ ಸ್ವಲ್ಪ ಮನಸ್ತಾಪದಿಂದ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಗುರುಜಿ. ಬರ್ತಾರು ಅವರು ಏನು ಅಂತ ಗೊತ್ತಿಲ್ಲ. ಈಗ ಅವ್ರ ಮನೆ ಕಡೆನು ಇಲ್ವಾ? ಅವ್ರ ಮನೆ ಕಡೆನು ಇಲ್ಲ ಗುರುಜಿ. ಏನು, ಎಷ್ಟು ವರ್ಷ ಆಯ್ತು ಮದುವೆ ಆಗಿ ಅವರಿಬ್ರು? ಗುರುಜಿ, ನಾವು ಮದುವೆ ಆಗಿ 10 ವರ್ಷ ಆಯ್ತು ಗುರುಜಿ. ಈಗ ಇವರು ಮನೆ ಬಿಟ್ಟು ಹೋಗಿರೋದ ಮನೆಯವರು? ಅವರು ಹೌದು ಗುರುಜಿ, ಅದ್ ಮಕ್ಳು ಕರ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರೆ. ಏನಾದ್ರೂ ಸಾಲ ಗಿಲ ಏನು ಮಾಡಿದಾರ ಅಥವಾ ಸುಮ್ನೆ ಗಂಡ ಹೆಂಡತಿ ಜಗಳ ಹೋಗಿರೋದ? ನಂದೇ ದುಡ್ಡಿತ್ತು ಗುರುಜಿ, ಅದನ್ನೇ ತಗೊಂಡು ಹೋಗ್ಬಿಟ್ಟಿದ್ದಾರೆ, ಸ್ವಲ್ಪ ಸಾಲ ಮಾಡ್ಕೊಂಡು ಹೋಗಿದ್ದಾರೆ ಗುರುಜಿ. ಒಂದು ಕೆಲಸ ಮಾಡಿ ಅಮ್ಮ, ಯಾಕಂದ್ರೆ ಸರ್ವೇ ಸಾಮಾನ್ಯ ಕುಟುಂಬದಲ್ಲಿ ಇವೆಲ್ಲ ಘಟನೆಗಳು ನಡೀತಾ ಇರುತ್ತೆ, ಆಮೇಲೆ ಸರಿ ಹೋಗುತ್ತೆ. ಆದರೆ ಸದ್ಯದ ಮಟ್ಟಿಗೆ ಇವತ್ತಿನ ಮಟ್ಟಿಗೆ ವ್ಯಥೆ ನೋವು ಇವೆಲ್ಲ ಜಾಸ್ತಿ ಕಾಡ್ತಾ ಇರುತ್ತೆ ನಿಮಗೆ. ಮನೆಯಲ್ಲೇ ಮಾಡ್ಕೊಳ್ಳುವಂಥದ್ದು, ಯಾಕಂತ ಹೇಳಿದ್ರೆ ಈಗಾಗಲೇ ಆಗ್ಬಿಟ್ಟಿದೆ, ಅದು ಸರಿ ಮಾಡಿಕೊಂಡು ಹೋಗಬೇಕಾಗಿರುವಂಥದ್ದು ಇದೆ. ಮುಂದೆ ಬಂದಾಗೂ ಮತ್ತು ಬಂದಾಗೂ ಹಿಂಗೆ ಮಾಡಿದೆ ಹಾಗೆ ಮಾಡಿದೆ ಅಂತ ಇನ್ನೂ ದೊಡ್ಡ ಮಟ್ಟಿಗೆ ಜಗಳಗಳು ಆಗೋ ಪರಿಸ್ಥಿತಿ ಮಾಡ್ಕೋಬೇಡಿ. ಯಾಕಂತ ಹೇಳಿದ್ರೆ ಇರೋದು 4 ದಿನ, ಹಾಗಾಗಿ ಇರೋ 4 ದಿನದಲ್ಲಿ ನೆಮ್ಮದಿ ಜೀವನ ಅಗತ್ಯ ಇದೆ. ಹಾಗಾಗಿ ಒಂದು ಕೆಲಸ ಮಾಡಿ, ಕಾರ್ತ ವೀರಾರ್ಜುನ ಅನ್ನುವಂಥದ್ದು ಒಂದು ಮಂತ್ರ ಇದೆ, ಕನಿಷ್ಠ ಪಕ್ಷ ಒಂದು 8 ಸತಿ ನೀವು ಸಂಜೆ ಹೊತ್ತು ಅದನ್ನು ಪಠನೆ ಮಾಡಿ, ಖಂಡಿತ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನೂ ನಿಮ್ಗೆ ಅದನ್ನೆಲ್ಲ ಹೇಳ್ಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದ್ರೆ, ಅದು ಬರೋಲ್ಲ, ಮಂತ್ರಗಳು ಸಿಗೋದಿಲ್ಲ ಅಂತ ಹೇಳಿದ್ರೆ, ನೀವು ಅಶ್ವತ್ಥ ವೃಕ್ಷ, ಇದು ಭಾಳ ನನ್ನ ಮನೆ ಯಾರಿಗೋ ಒಬ್ಬರಿಗೆ ಹೇಳಿದ್ದೆ ನಾನು, ವಿತಿನ್ ಒಂದು ಗಂಟೆಗಳಲ್ಲಿ ಅವರು ಲಭ್ಯ ಆಗಿದ್ದರು. ಕಳೆದುವಂಥ ವಸ್ತು ಅಥವಾ ಮನೆ ಬಿಟ್ಟು ಹೋಗಿರುವಂಥ ವ್ಯಕ್ತಿ ಲಭ್ಯ ಆಗುವಂಥದ್ದು, ಗೊತ್ತಾಗುವಂಥದ್ದು ಇದೆಲ್ಲ ಕಾಣಿಸುತ್ತೆ. ಈ ಅಶ್ವತ್ಥ ವೃಕ್ಷ ಎಲೆಯನ್ನು ತೆಗೆದುಕೊಂಡು ಅವ್ರಿಗೆ ನಕ್ಷತ್ರ ರಾಶಿ ನಿಮ್ಗೆ ಗೊತ್ತಿಲ್ಲ ಅಂದರೆ ಅವ್ರ ಹೆಸರೇ ಬರೆದ್ಬಿಟ್ಟು ಬೇಗ ಮನೆಗೆ ಬರೋ ಥರ ಆಗಲಪ್ಪ ಅಂತೇಳಿ, ಯಾರ ಕೈಯಲ್ಲಿ ನಿಮ್ಗೆ ಬರೋಕ್ಕಾಗಲಿಲ್ಲ ಅಂದ್ರೆ ಬರೆಸಿ ಒಂದು 108 ಸತಿ ಬರೆದು ಅದನ್ನು ಹಾರ ಮಾಡಿಬಿಟ್ಟು ಹನುಮಂತನಿಗಾಕಿ, ಭಾಳ ಕೆಲಸ ಮಾಡುತ್ತೆ. ಎಷ್ಟು ಫಲ ಕೊಡುತ್ತೆ ಅಂದರೆ,
ಅವ್ರಿಗೂ ಮನಸ್ಥಿತಿ ನಾನು ಮಾಡಿದ ತಪ್ಪಾಯಿತು, ಹೋಗ್ಬೇಕು ಮನೆ ಕಡೆ, ಗಮನ ಬರುವಂಥದ್ದು ಜಾಸ್ತಿ ಇರುತ್ತೆ. ಎಷ್ಟು ನೀವು ಹನುಮಂತನ ಆರಾಧನೆ, ಹನುಮಂತನಿಗೆ ನಾನು ಹೇಳಿರೋ ಮಾಲೆ ಮಾಡಿ ಹಾಕಿದ್ರೆ ಅಷ್ಟು ನಿಮಗೆ ಈ ಕೆಲಸ ಆಗುತ್ತಮ್ಮ. ಸೊ ಮಾಡಿ, ಒಳ್ಳೆಯದಾಗುತ್ತೆ. ಓಕೆ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಗುರುಜಿ, ನಾವು ಮಾತನಾಡ್ತಾ ಇದ್ವಿ 7.5 ಶನಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಇದು ಮಕ್ಕಳ ಮೇಲೂ ಪ್ರಭಾವ ಬೀರುತ್ತಾ? ಕೆಲವೊಬ್ಬರಿಗೆ 2 ಸರಿ 7.5 ಶನಿ ಬರುತ್ತೆ, ಇದ್ರ ಪ್ರಭಾವ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ? ಖಂಡಿತ, ಈಗ ಅಂದರೆ ಮಕ್ಕಳ ವಿಚಾರದಲ್ಲಿ ಹೇಗೆ ಅದರ ಪ್ರಭಾವ ತೀವ್ರತೆ ಇರುತ್ತೆ ಅಂದರೆ, ಮಕ್ಕಳಲ್ಲಿ ಮಂದತ್ವವನ್ನು ಕೊಡುತ್ತೆ, ಸೋಂಬೇರಿತನ ಜಾಸ್ತಿ ಆಗುತ್ತೆ, ಲೇಜಿತನ ಜಾಸ್ತಿ ಆಗುತ್ತೆ. ಅಯ್ಯೋ ಓದ್ಕೊಳ್ಳೋಣ ಬಿಡು, ನೋಡೋಣ ಬಿಡು ಅನ್ನೋಂಥದ್ದು. ಇನ್ನು ಸ್ವಲ್ಪ ಹೈಯರ್ ಎಜುಕೇಷನ್ ಮಾಡ್ತಾ ಇರುವಂಥ ಮಕ್ಕಳಲ್ಲಿ ಅವರ ಮನಸ್ಥಿತಿ ಏನಾಗುತ್ತೆ ಅಂದರೆ, ನನಗೆ ಬೈಕ್ ಕೊಡಿಸ್ಬೇಕು, ಬೈಕಲ್ಲಿ ಬೀಳೋದು, ಏಟ್ ಮಾಡ್ಕೊಳ್ಳೋದು ಆ ಥರ. ಹಾಗಾಗಿ ಈಗ ನನ್ನ ಕಾರ್ಯಕ್ರಮ ಈಗ ನೋಡ್ತಾ ಇರೋ ತಂದೆ ತಾಯಿ, ಈಗ ನಮ್ಮ ಮಗಂದು ಮೀನ ರಾಶಿ ಈಗ ಹೈಯರ್ ಎಜುಕೇಷನ್ ಮಾಡ್ತಾನೆ, ಬೈಕ್ ಕೊಡಿಸು ಅಂತ ಇದ್ದಾನೆ, ಗುರುಗಳು ಬೇರೆ ಅಪಘಾತ ಆಗುತ್ತೆ, ಏನಪ್ಪ ಮಾಡೋದು, ಕೊಡಿಸೋದು ಬೇಡ ಅಂತ ಚಿಂತೆ ಮಾಡಬೇಡಿ. ನೀವು ಕೊಡಿಸಿಲ್ಲ ಅಂದ್ರೂ ಸ್ನೇಹಿತರ ಬೈಕ್ ತೊಗೊಂಡೋಗಿ ಬೀಳೋದು, ಹೇಳೋದು ಇವೆಲ್ಲ ಜಾಸ್ತಿ ಇರುತ್ತೆ. ಅದಕ್ಕೆ ನೀವು ಏನು ಮಾಡಬೇಕಂತ ಹೇಳಿದ್ರೆ, ಆದಷ್ಟು ನೋಡಪ್ಪ ಹುಷಾರಾಗಿ ಓಡಿಸು, ನಿಧಾನಕ್ಕೆ ಓಡಿಸು, ಈ ಟೈಮ್ ಸರಿ ಇಲ್ಲ ಅದನ್ನು ಹೇಳ್ತಾ ಇರಬೇಕು. ಮತ್ತು ಇನ್ನು ಕೆಲವು ಕುಟುಂಬಗಳಲ್ಲಿ ತಂದೆ ತಾಯಿನೇ ಹೊಡೆಯೋ ಪರಿಸ್ಥಿತಿ ಹೋಗಿರುವಂಥ ಕುಟುಂಬದಲ್ಲಿದ್ದರೆ, ಹೇಳಿದ ಮಾತು ಕೇಳ್ತಾನೆ ಇಲ್ಲ, ರಿವರ್ಸ್ ಮಾತಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಅಲ್ಲೇನಾದರೂ ತಂದೆ ತಾಯಿ ಕೈ ಮೀರಿದೆ ಮಕ್ಕಳ ವಿಚಾರದಲ್ಲಿ ಅಂತ ಹೇಳಿದ್ರೆ, ಅಂಥ ಕುಟುಂಬಗಳಲ್ಲಿ ಮೀನ ರಾಶಿ ಆಗಿದ್ದರೆ ಆ ಮಕ್ಕಳಲ್ಲಿ ದುಶ್ಚಟಗಳಿಗೆ ಹೋಗ್ತಾರೆ, ಈಗೆಲ್ಲ ಏನೇನೋ ಕಲ್ತುಬಿಟ್ಟಿರ್ತಾರೆ, ಮತ್ತು ಅದ್ರ ಜೊತೆಗೆ ಸ್ನೇಹಿತರ ಜೊತೆ ಹೋಗಿ ಏನೇನೋ ಅಧ್ವಾನ ಆಗಿರ್ತಾರೆ, ಆ ಥರ ಪರಿಸ್ಥಿತಿ ಉಂಟಾಗುವಂಥದ್ದು. ಕುಡಿತ ಜಾಸ್ತಿ ಆಗುತ್ತೆ, ಚಟ ಜಾಸ್ತಿ ಆಗುತ್ತೆ, ದುಶ್ಚಟಗಳು ಜಾಸ್ತಿ ಆಗುತ್ತೆ, ಇವೆಲ್ಲವೂ ಸಹ ಇದೇ 7.5 ಆಗುತ್ತೆ ಮಕ್ಕಳ ಮೇಲೆ. ಹಾಗಾಗಿ ಈ SSLC ಒಳಗಡೆ ಇರುವಂಥ ಮಕ್ಕಳಿಗೆ ಸೋಂಬೇರಿತನ ಜಾಸ್ತಿ ಆಗುತ್ತೆ, ಮಂದತ್ವವನ್ನು ಕೊಡುತ್ತೆ, ಅವ್ರಿಗೆ ಎಷ್ಟು ಹೇಳಿದ್ರೇನು ಆಗೋದಿಲ್ಲ. ಅಂಥ ಟೈಮಲ್ಲಿ ಇನ್ನಷ್ಟು ಹೊಡೆಯೋದಾಗಲಿ, ಇನ್ನಷ್ಟು ಬೈಯೋದಾಗಲಿ ಮಾಡಿದ್ರೆ ಇನ್ನಷ್ಟು ಮಂದತ್ವವನ್ನು ತೆಗೆದುಕೊಳ್ತಾರೆ ಅವ್ರಿಗೆ. ನೀವು ಒಂದು ಸತಿ ಈ ನಡುವೆ ಹೇಳಿಕೊಡ್ತಾ ಇದ್ರಲ್ಲ, ಈ ಇದೇ 7.5 20 ಸತಿ ಹೇಳಿ ನೋಡಪ್ಪ, ಇದು ಈ ಸಬ್ಜೆಕ್ಟು ಹೇಳ್ಕೊಡಿ, ನಿಮ್ಗೆ ಏನು ಅದು ನಿಮ್ಗೆ ಸಮಯ ವ್ಯರ್ಥ ಆಗ್ಬೋದು, ಆದರೆ ಮುಂದಿನ ದಿನದಲ್ಲಿ ಅವ್ರಿಗೆ ಒಳ್ಳೆಯದಾಗುತ್ತೆ ಅಲ್ವಾ. ಸೊ ಇದು ಮಕ್ಕಳ ವಿಚಾರ ಎಜುಕೇಷನ್ ವಿಚಾರದಲ್ಲಿ. ಇನ್ನು ಕೆಲವರು ಅಭಿಪ್ರಾಯ, ನನಗೆ 3 ಸತಿ ಬರುತ್ತೆ, ಅಥವಾ ಇದು 2ನೇ ಸತಿ ಬರ್ತಾ ಇದೆ, ನನಗೆ ಇದು ಒಂದು 1ನೇ ಸತಿ ಬರ್ತಾ ಇದೆ, ಅಥವಾ ಈ ಥರ ಮನಸ್ಥಿತಿ ಇಟ್ಕೊಂಡಿರೋವಂಥದ್ದು ಇರುತ್ತೆ. ನೋಡಿ, ಒಬ್ಬ ಮನುಷ್ಯನಿಗೆ 7.5 ಅನ್ನುವಂಥದ್ದು ಏನು ಬರುವಂಥದ್ದಂದರೆ 4 ಸತಿ ಬರುತ್ತೆ. ಆ 4 ಸತಿ ಬಂದಾಗ ಅವನ ಜೀವನಾದಿ ಕಾಲದಲ್ಲಿ ಅತೀ ಉತ್ತಮ ಒಂದು ಸ್ಥಾನಕ್ಕೆ ಹೋಗ್ತಾನೆ ಅವನ ಜೀವನದಲ್ಲಿ. ಯಾಕೆ 4 ಸತಿವರೆಗೂ ಅಷ್ಟು ಲೆಕ್ಕಾಚಾರ ಅಂತ ಹೇಳಿದ್ರೆ, ನಾವು ಒಂದು ಬೇಸಿಕ್ ಲೆಕ್ಕಾಚಾರ ತಗೊಳ್ಳೋಣ. ಈಗ ಶನಿ ಗ್ರಹ ಒಂದು ರಾಶಿಯಿಂದ ಒಂದು ರಾಶಿಗೆ ಹೋಗಬೇಕಾದ್ರೆ 2.5 ವರ್ಷ ತೆಗೆದುಕೊಳ್ಳುತ್ತೆ ಅಂತ ಅವಧಿ. ಸೊ ಅದು 2.5 2.5 12 ಮನೆಗಳ ಲೆಕ್ಕ ಹಾಕ್ಕೊಳ್ಳಿ, 12 ರಾಶಿಗಳು ಮೇಷದಿಂದ ಈಗ ನಿಮ್ಮ ರಾಶಿಯಿಂದಲೇ ಮೀನ ರಾಶಿಯಿಂದ ಲೆಕ್ಕ ಹಾಕ್ಕೊಳ್ಳೋಣ. ಲೆಕ್ಕ ಹಾಕ್ಕೊಂಡ್ರೆ ಒಂದು ರೌಂಡ್ ಒಂದು ಪ್ರದಕ್ಷಿಣೆ 2.5 2.5 2.5 ಅಂತ ಲೆಕ್ಕಾಚಾರ ತಗೊಂಡ್ರೆ 30 ವರ್ಷಗಳು ಆಗುತ್ತೆ. 30 ವರ್ಷ ಒಂದು ಸತಿ ಬಂದರೆ ಇನ್ನೊಂದು ಸತಿ ಬರೋಷ್ಟೊತ್ತಿಗೆ 60 ವರ್ಷ. ಇವತ್ತು 2 ಸತಿ ಬಂದರೆ ಅಬ್ಬ ಸಂಪೂರ್ಣ ಪೂರ್ಣ ಆಯುಷ್ ಅರುವತ್ತು ವರ್ಷಕ್ಕೆ ಏನು 60 ವರ್ಷ ಫುಲ್ ಆಯುಷ್ ಅಷ್ಟೇನಾ? ಯಾಕಂದ್ರೆ ಅನ್ನಗತಸ್ಯ ಪ್ರಾಣ ಇವತ್ತು ಆಗ ರೀತಿ ಇದೆ. ಅದೇ 3 ಸತಿ ಬಂದರೆ ಅಥವಾ 4 ಸತಿ ಬಂದರೆ ಒಬ್ಬ ಮನುಷ್ಯನಿಗೆ 120 ವರ್ಷ. ಹಾಗಾಗಿ 4 ಸತಿ ಬಂದರೆ ಸಂಪೂರ್ಣ ಪೂರ್ಣ ಆಯುಷ್ ಅಂತ ಹೇಳ್ತೀವಿ, ಅದನ್ನೇ 7.5 ಅಂತ ಹೇಳ್ತೀವಿ. ಹಾಗಾಗಿ 1ನೇ ಸತಿ ಬಂದಾಗ ಸ್ವಲ್ಪ ವಿದ್ಯಾಭ್ಯಾಸ ತೊಂದರೆ, 2ನೇ ಸತಿ ಬಂದಾಗ ಕಷ್ಟಗಳು ಕೊಡ್ತಾನೆ, 3ನೇ ಸತಿ ಸುಖವನ್ನು ಕೊಡ್ತಾನೆ, 4ನೇ ಸತಿ ಬಂದಾಗ ಮುಕ್ತಿಯನ್ನು ತೋರಿಸ್ತಾನೆ ಅಂತ ಹೇಳ್ತಾನೆ. ಅದಕ್ಕೆ ಆಯುಷ್ಯಕಾರಕ ಅಂತ ಹೇಳ್ತೀವಿ. ಹಾಗಾಗಿ ಪ್ರಾರಂಭ ಇದೇ 28ನೇ ತಾರೀಕು ಬರ್ತಾ ಇರೋದ್ರಿಂದ ಆದಷ್ಟು ಶನೇಶ್ವರನ ಪೂಜೆ ಅಥವಾ ಒಂದು ಶನಿ ಶಾಂತಿಯನ್ನು ಮಾಡಿಸುವಂಥದ್ದು ರೂಢಿಯಲ್ಲಿ ಇಟ್ಕೊಳ್ಳಿ, ಖಂಡಿತ ಒಳ್ಳೇದಾಗಲಿಕ್ಕೆ ಸಾಧ್ಯ ಇರುತ್ತೆ. ಓಕೆ ಗುರುಜಿ, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ, ಧನ್ಯವಾದಗಳು. ಹರೇ ಶ್ರೀನಿವಾಸ. ನೋಡಿದ್ರಲ್ಲ ವೀಕ್ಷಕರೇ, ಗುರುಜಿಯವರು ಇದೇ ತಿಂಗಳ ದಿನಾಂಕ 28ನೇ ತಾರೀಕು ಶನಿಶಾಂತಿಯನ್ನು ಕೂಡ ನಡೆಸ್ತಾ ಇದ್ದಾರೆ. ನೀವು ಕೂಡ ಈ ಶಾಂತಿಯಲ್ಲಿ ಪಾಲ್ಗೊಳ್ಳಬಹುದು. ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಟಿವಿ ಸ್ಕ್ರೀನ್ ಮೇಲೆ ನಂಬರ್ ಕೂಡ ಡಿಸ್ಪ್ಲೇ ಆಗ್ತಾ ಇದೆ, ನೋಟ್ ಮಾಡಿಕೊಂಡು ಕರೆ ಮಾಡಬಹುದು. ಹಾಗೆಯೇ ಗುರುಜಿಯವರನ್ನು ನೀವು ನೇರವಾಗೂ ಕೂಡ ಭೇಟಿ ಮಾಡಬಹುದು. ಸಂಪರ್ಕಿಸಬೇಕಾದ ವಿಳಾಸ ಕೂಡ ಈ ರೀತಿ ಇದೆ, ನೋಟ್ ಮಾಡಿಕೊಳ್ಳಿ. ಭಾರತೀಯ ಸಂಪ್ರದಾಯ ಟ್ರಸ್ಟ್, ನಂಬರ್ 44/1, 4ನೇ ಕ್ರಾಸ್, ಸಂಪಿಗೆ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು. ಪ್ರತ್ಯಂಗಿರ ಹೋಮ ಹಾಗೂ ಯಂತ್ರಕ್ಕಾಗಿ ಸಂಪರ್ಕಿಸಿ 8 1 1 8 1 2 3 4 5. ನೇರ ಭೇಟಿಗಾಗಿ ಮೊಬೈಲ್ ನಂಬರ್ 9611111611. ಇದು ಇವತ್ತಿನ ಮಹರ್ಷಿ ದಾರಿದೀಪ ವಿಶೇಷ ಕಾರ್ಯಕ್ರಮ ಬಿಟಿವಿ. ಇದು ಭರವಸೆಯ ಬೆಳಕು.